त्वा सरस्वतीं देवीं शुद्धां गुण्यां करोम्यहं पाणिनीयप्रवेशाय लघुसिद्धान्तकौमुदीं वाक्यकारं वररुचिं भाष्यकारं पतञ्जलिं पाणिनिं सूत्रकारम् च प्रणतोऽस्मि मुनित्रयम् ಜಿಜ್ಞಾಸುಗಳಿಗೆ ಸ್ವಾಗತವನ್ನು ಬಯಸ್ತಾ ಲಘು ಸಿದ್ಧಾಂತ ಕೌಮುದಿಯ ಅಚ್ಸಂಧಿ ಪ್ರಕರಣದಲ್ಲಿ ನಾವು ಎಣ್ಸಂಧಿಯನ್ನು ನೋಡ್ತಾ ಇದ್ದೇವೆ ಈಗಾಗಲೇ ಕಳೆದ ಮೂರು ತರಗತಿಗಳಲ್ಲಿ ಸಂಧಿಯ ವಿವರಣೆಯನ್ನು ಹೇಳಿದ್ದೇನೆ ಅದನ್ನು ನೀವೆಲ್ಲರೂ ಕೂಡ ಮನನ ಮಾಡಿದ್ದೀರಿ ಕಂಠಪಾಠ ಮಾಡಿದ್ದೀರಿ ವಿಷಯವನ್ನು ಮನದಟ್ಟು ಮಾಡಿಕೊಂಡಿದ್ದೀರಿ ಎಂಬ ವಿಶ್ವಾಸದಿಂದ ಇವತ್ತು ಆ ತರಗತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ನಾನು ಮೊದಲೇ ಹೇಳಿದ ಹಾಗೆ ವ್ಯಾಕರಣವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಹಿಂದಿನ ತರಗತಿಗಳಿಗೂ ಇವತ್ತಿನ ತರಗತಿಗೂ ಇನ್ನು ಮುಂದಿನ ತರಗತಿಗೂ ವ್ಯಾಕರಣದಲ್ಲಿ ಪರಸ್ಪರ ಒಂದಕ್ಕೊಂದು ಸಂಬಂಧ ಎನ್ನುವುದು ಗಟ್ಟಿಯಾಗಿ ಬೆಸೆದುಕೊಂಡಿರ್ತದೆ ಅದರಿಂದ ಆ ಚೈನ್ ನೀವು ಕಟ್ ಮಾಡಿದರೆ ತಪ್ಪಿಸಿಕೊಂಡ್ರೆ ಮುಂದಿನ ಭಾಗ ಎನ್ನುವುದು ನಮಗೆ ಅರ್ಥವೇ ಆಗೋದಿಲ್ಲ ಅಂತ ಈ ದೃಷ್ಟಿಯಿಂದ ಹಿಂದಿಂದೆಲ್ಲ ನೀವು ಓದ್ಕೊಂಡಿದ್ದೀರಿ ಅಂತ ತಿಳ್ಕೊಂಡು ಎಣ್ ಸಂಧಿಯನ್ನು ವಿಧಾನ ಮಾಡಿದ ಸೂತ್ರ ಇಕೋ ಎಣಚಿ ಅದನ್ನು ವಿವರಿಸಿ ಹೇಳಿದ್ವಿ ಸುಧೀ ಪ್ಲಸ್ ಉಪಾಸ್ಯ ಅಂತಿರುವಾಗ ಹೇಗೆ ರೂಪ ಆಗತ್ತೆ ಅನ್ನೋದನ್ನು ತೋರಿಸಿದ್ವಿ ತಸ್ಮಿನ್ ನೀತಿ ನಿರ್ದಿಷ್ಟೇ ಪೂರ್ವಸ್ಯ ಅಂತ ಸ್ವರಾಕ್ಷರ ಪರದಲ್ಲಿರುವಾಗ ಅದರ ಪೂರ್ವದಲ್ಲಿ ಆಗುವ ಕಾರ್ಯ ಆಗ್ತದೆ ಎನ್ನುವುದನ್ನು ಕೂಡ ವಿವರಿಸಿದ್ವಿ ಇಕಾರದ ಸ್ಥಾನದಲ್ಲಿ ಸುಧಿ ಪ್ಲಸ್ ಉಪಾಸ್ಯ ಎಂಬಲ್ಲಿ ಇಕಾರದ ಸ್ಥಾನದಲ್ಲಿ ಎಣ್ ವರ್ಣಗಳಲ್ಲಿ ಯಾವುದು ಆದೇಶವಾಗಿ ಬರ್ತದೆ ಅನ್ನೋದನ್ನು ತಮಹ ಎಂಬ ಸೂತ್ರದಲ್ಲಿ ಸಾವರ್ಣ್ಯ ನಿಯಮವನ್ನು ಇಟ್ಕೊಂಡು ಅತ್ಯಂತ ಸಮೀಪದ ವರ್ಣ ಆದೇಶವಾಗಿ ಬರ್ತದೆ ಅಂತ ತಮವಾದ ವರ್ಣ ಆದೇಶವಾಗಿ ಬರುತ್ತೆ ಅಂತೇಳಿ ಈಕಾರದ ಸ್ಥಾನದಲ್ಲಿ ಯು ಕಾರ ಆದೇಶವಾಗಿ ಬಂದು ನಮ್ಮ ರೂಪ ಸುಧ ಪ್ಲಸ್ ಉಪಾಸ್ಯ ಅಂತ ಅಲ್ಲಿವರೆಗೆ ಬಂದು ನಿಂತಿದೆ ಹೀಗಿರುವಾಗ ಇನ್ನೊಂದು ಸೂತ್ರ ಅನಾಚಿ ಚ ಅಂತ ಮತ್ತೊಂದು ಸೂತ್ರ ಅನಾಚಿ ಚ ಅಂತ ಸೂತ್ರ ಇರುವಂಥದ್ದು ಎಂಟನೇ ಅಧ್ಯಾಯದ ನಾಲ್ಕನೇ ಪಾದದ ನಲವತ್ತ ಏಳನೆಯ ಸೂತ್ರ ಇದು ಈ ಸೂತ್ರದಲ್ಲಿ ಅನಾಚಿ ಅಂತ ಒಂದು ಪದ ಚ ಅಂತ ಇನ್ನೊಂದು ಪದ ಎರಡು ಪದ ಇದೆ ವ್ಯಾಕರಣದಲ್ಲಿ ಯಾವ ಒಂದು ಅಕ್ಷರವೂ ಕೂಡ ಯಾವೊಂದು ವರ್ಣವೂ ಕೂಡ ವ್ಯರ್ಥ ಅಲ್ಲ ಒಂದು ಪದ ಕಡಿಮೆ ಮಾಡಲಿಕ್ಕಾದ್ರೆ ಒಂದು ವರ್ಣ ಕಡಿಮೆ ಮಾಡಲಿಕ್ಕಾದರೆ ಪಾಣಿನಿ ಮಹರ್ಷಿಗಳಿಗೆ ಪುತ್ರೋತ್ಸವ ಆದಷ್ಟು ಸಂತೋಷವಾಗ್ತಾ ಇತ್ತಂತೆ ಸೂತ್ರ ರಚನಾ ಸಂದರ್ಭದಲ್ಲಿ ಅದರಿಂದ ಎಷ್ಟು ಬೇಕೋ ಅಷ್ಟೇ ಅವರು ಅಕ್ಷರಗಳನ್ನು ವರ್ಣಗಳನ್ನು ಸೂತ್ರದಲ್ಲಿ ಉಪಯೋಗಿಸಿದ್ದಾರೆ ಅದರಿಂದಲೇ ಹೇಳಿದ್ದು ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭಂ ಚ ಅಂತ ಸೂತ್ರದ ಲಕ್ಷಣವನ್ನ ಹೇಳಿದ್ದಾರೆ ಅನಚಿ ಚ ಅಂತ ಅನಚಿ ಎನ್ನುವುದನ್ನು ಪುನಃ ವಿಭಾಗ ಮಾಡಿದರೆ ನ ಅಚಿ ಅಂತ ಆಗ್ತದೆ ಚ ಅಂತ ಮತ್ತೊಂದು ಪದ ಮುಂದೆ ಇದೆ ಪ್ರಸ್ತುತ ಈ ಚ ಕಾರದ ಅರ್ಥವನ್ನು ಇಲ್ಲಿ ನಾನು ವಿವರಿಸೋದಿಲ್ಲ ಬೇರೆ ಕಡೆ ಬಂದಾಗ ಅದನ್ನು ವಿವರಿಸ್ತೇನೆ ಅನಚಿ ಚ ಸೂತ್ರದಲ್ಲಿರುವ ಶಬ್ದದ ಅರ್ಥ ಏನಾಗತ್ತೆ ಅಂದ್ರೆ ನ ಅಚಿ ಚ ಅಂತ ಶಬ್ದಗಳು ಅಂದ್ರೆ ಅಚಿ ಅಂದ್ರೆ ಸ್ವರವು ಪರದಲ್ಲಿ ಇರುವಾಗ ಅಂತ ಈಕೋ ಎಣಚಿ ಸೂತ್ರದಲ್ಲಿ ಹೇಳಿದೆ ನ ಅಚಿ ಅಂತಂದ್ರೆ ಸ್ವರ ಪರದಲ್ಲಿ ಇಲ್ಲದೆ ಇರುವಾಗ ಅಂತ ರೂಪ ಆಗತ್ತೆ ಅನಚಿ ಚ ಅಂತ ಸೂತ್ರದ ಅರ್ಥವನ್ನು ನೋಡಿಬಿಡೋಣ ವೃತ್ತಿಯನ್ನು ನೋಡೋಣ ಅಚಃ ಪರಸ್ಯರ ದ್ವೇ ವಸ್ತಃ ನಥಿ ಇಧ್ವಿ ಧು ಯ ಪ್ಲಸ್ ಉಪಾಸ್ಯ ಇತಿ ಜಾತೆ ಅಂತ ವಿವರಣೆಯನ್ನು ಅಲ್ಲಿಯೇ ಕೊಟ್ಟಿದ್ದಾರೆ ಅಚಃ ಪರಸ್ಯ ಇವಾಗ ನಮ್ಮ ದೃಷ್ಟಿಯ ಎದುರಿಗೆ ಕಣ್ಣಿನ ಎದುರಿಗೆ ಸು ಯ ಇದು ಪೂರ್ವ ಪದ ಆಗಿದೆ ಈಗ ಉಪಾಸ್ಯ ಎಂಬುದು ಉತ್ತರ ಪದವಾಗಿದೆ ಇದೆಷ್ಟು ನಮ್ಮ ಕಣ್ಣೆದುರಿಗೆ ಇರಬೇಕು ಅದಿರುವಾಗ ಈಗ ಹೇಳ್ತಾನೆ ಅಚಹ ಪರಸ್ಯ ಸ್ವರದ ಪರದಲ್ಲಿ ಇರುವ ಅಚಃ ಪರಸ್ಯ ಎರಹ ಎರ್ ವರ್ಣಗಳಿಗೆ ವರ್ಣ ಅಂದ್ರೆ ಯ ವ ರ ಲ ಯಮಗಣನ ಝಪ ಘಡದ ಝಭ ಘಡದ ಖಪ ಝಟದ ಕಪ ಶಶಸ ಅಲ್ಲಿವರೆಗೆ ಬರ್ತದೆ ಅಂತ ಅಂತದನ್ನು ಕರಿತೇವೆ ಅಚಃ ಪರಸ್ಯ ಸ್ವರದ ಪರದಲ್ಲಿ ಇರುವ ಎರ ವರ್ಣಗಳಿಗೆ ವರ್ಣಗಳು ದ್ವೇ ವಾಸ್ತಃ ಒಂದಿದ್ದದ್ದು ಎರಡು ಆಗ್ತದೆ ಅದು ಅಂತ ಅದು ಯಾವಾಗ್ಲೂ ಅಲ್ಲ ವಿಕಲ್ಪವಾಗಿ ದ್ವಿತ್ವ ಬರ್ತದೆ ಅದಕ್ಕೆ ಅಂತರ್ಥ ಅರ್ಥ ನತು ಅಚಿ ಸ್ವರಾಕ್ಷರ ಪರದಲ್ಲಿ ಇಲ್ಲದೆ ಇರುವಾಗ ಅಂತರ್ಥ ಇತಿ ಧಕಾರಸ್ಯ ದ್ವಿತ್ವೇನ ಈ ಹಿಂದೆ ಸು ಧ ಯ ಪ್ಲಸ್ ಉಪಾಸ್ಯ ಅಂತ ಇದೆ ಸು ಧ ಇಲ್ಲಿ ಎರಡು ಧ ತೋರಿಸಿದೇನೆ ಸು ಧ ಇಷ್ಟೇ ಇಟ್ಕೊಳ್ಳೋಣ ಪ್ಲಸ್ ಉಪಾಸ್ಯ ಅಂತಿರುವಾಗ ಈ ಸೂತ್ರ ಹೇಳುತ್ತೆ ಸು ಎಂಬ ಉಕಾರದ ಮುಂದೆ ಅಚಫ್ ಪರಸ್ಯ ಅಂತ ಹೇಳಿದ ಸ್ವರದ ಮುಂದಿರುವ ಧ ಎಂಬುದು ಅದು ವರ್ಣದಲ್ಲಿ ಸೇರ್ತದೆ ಆ ಧಕಾರಕ್ಕೆ ದ್ವಿತ್ವ ಬರ್ತದೆ ಅಂತ ಹೇಳಿದೆ ದ್ವಿತ್ವ ಬರ್ತದೆ ಅಂದ್ರೆ ಒಂದು ಧ ಇದ್ದದ್ದು ಎರಡು ಧ ಆಯ್ತು ಸು ಧ ಧ ಯ ಮೊದಲೇ ಇದೆ ಉಪಾಸ್ಯ ಅನ್ನೋದು ಮೊದಲೇ ಇರುವಂಥದ್ದು ಹೀಗೆ ಸು ಧ ಯು ಪೂರ್ವ ಪದ ಉಪಾಸ್ಯ ಎಂಬುದು ಉತ್ತರ ಪದವಾಯಿತು ಆರಂಭದ್ದನ್ನು ನೆನಪು ಮಾಡ್ಕೊಳ್ಳಿ ಸುಧೀ ಉಪಾಸ್ಯ ಅಂತಿತ್ತು ಈಕಾರದ ಸ್ಥಾನದಲ್ಲಿ ಯು ಬಂದು ಸು ಧ ಯ ಉಪಾಸ್ಯ ಆಯಿತು ಇವಾಗ ಅನಚಿಚ ಎಂಬ ಸೂತ್ರದ ಪ್ರಕಾರ ಸು ಎಂಬುದರ ಮುಂದಿರುವ ಧಕಾರಕ್ಕೆ ದ್ವಿತ್ವ ಬಂತು ಸು ಧ ಪ್ಲಸ್ ಉಪಾಸ್ಯ ಅಂತ ಆಯಿತು ಇತಿ ಧಕಾರಸ್ಯ ದ್ವಿತ್ವೇನ ದ್ವಿತ್ವ ಮಾಡಿದಾಗ ಸು ಧು ಧ ಯ ಉಪಾಸ್ಯ ಅಂತ ಆಯಿತು ಇವಾಗ ಝಲಾಂ ಝಷ್ ಅಂತ ಇನ್ನೊಂದು ಸೂತ್ರ ಎಂಟನೇ ಅಧ್ಯಾಯದ ನಾಲ್ಕನೇ ಪಾದದ ಐವತ್ತ ಮೂರನೆಯ ಸೂತ್ರ ಪೂರ್ವತ್ರ ಸಿದ್ಧಂ ಅಂತ ಇನ್ನೊಂದು ಸೂತ್ರ ಇದೆ ಆ ಸೂತ್ರದಲ್ಲಿ ಸಪಾದ ಸಪ್ತಾಧ್ಯಾಯಿ ಆಮೇಲೆ ತ್ರಿಪಾದಿ ಅಂತ ಎರಡು ವಿಭಾಗ ಮಾಡಿಕೊಂಡು ಅದರ ವಿವರಣೆಯನ್ನು ಹೇಳ್ತಾನೆ ಆ ಸೂತ್ರದ ವಿವರಣೆಗೆ ಬಂದಾಗ ಅದರ ಪೂರ್ತಿ ಇತಿಹಾಸವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಇದು ಎಂಟನೇ ಅಧ್ಯಾಯದ ನಾಲ್ಕನೇ ಪಾದದ ಐವತ್ಮೂರನೇ ಸೂತ್ರ ಝಲಾಂ ಝಶ್ ಝಶಿ ಅಂತ ಏನರ್ಥ ಈ ಸೂತ್ರಕ್ಕೆ ಇದರಲ್ಲಿ ಮೂರು ಪದ ಇದೆ ಝಲಾಂ ಅಂತ ಒಂದು ಪದ ಝಶ್ ಅಂತ ಒಂದು ಪದ ಝಶಿ ಅಂತ ಒಂದು ಪದ ಈಗಾಗಲೇ ನಾನು ಹೇಳಿದ ವಿವರಣೆಯನ್ನು ನೀವು ಕೇಳ್ಕೊಂಡದಿದ್ರೆ ಈ ಸೂತ್ರದ ಅರ್ಥ ಸ್ಪಷ್ಟವಾಗತ್ತೆ ಝಲಾಂ ಅಂತಂದ್ರೆ ಝಲ್ ಎಂಬ ಶಬ್ದದ ಷಷ್ಠಿ ವಿಭಕ್ತಿ ಬಹುವಚನ ಝಲ್ ವರ್ಣಗಳಿಗಳ ಸ್ಥಾನದಲ್ಲಿ ಝಲ್ ವರ್ಣಗಳಿಗೆ ಅಂತ ಅರ್ಥ ಆಯ್ತು ಝಶಿ ಅಂತಂದ್ರೆ ಝಶ್ ಎಂಬುದರ ಸಪ್ತಮಿ ವಿಭಕ್ತಿ ಏಕವಚನ ಅದು ಪರದಲ್ಲಿ ಇರುವಾಗ ಅಂತಾಯ್ತು ಜಶ್ ಅಂದ್ರೆ ಜಶ್ ವರ್ಣಗಳು ಆದೇಶವಾಗಿ ಬರುತ್ತೆ ಅಂತ ಅರ್ಥ ಪ್ರತ್ಯಾಹಾರವನ್ನು ನಾವು ತಿಳ್ಕೊಂಡರೆ ಮಹೇಶ್ವರ ಸೂತ್ರದ ಪ್ರಕಾರ ಝಲ್ ವರ್ಣಗಳಿಗೆ ಝಭ ಘಡಧ ಜಬಗಡದ ಕಪ ಚಟತ ಚಟತ ಕಪ ಶಶಸ ಹ ಇಷ್ಟು ಝಲ್ ವರ್ಣದಲ್ಲಿ ಬರುತ್ತೆ ವರ್ಣ ಪರದಲ್ಲಿರುವಾಗ ಝಭ ಘಡಧ ಜಬಗಡದ ಜಬಗಡದಶ್ ಅಲ್ಲಿವರೆಗೆ ಜಶ್ ಬಂತು ಅದು ಪರದಲ್ಲಿರುವಾಗ ಜಶ್ ವರ್ಣ ಬರ್ತದೆ ಅಂತರ್ಥ ಅಲ್ಲಿಗೆ ನಾವು ಸುಧ ಧು ಯು ಪ್ಲಸ್ ಉಪಾಸ್ಯ ಅಂತಿದ್ದಾಗ ಮೊದಲನೆಯ ಧಕಾರಕ್ಕೆ ದ ಎಂಬುದು ಆದೇಶವಾಗಿ ಬರುತ್ತೆ ದ ಎಂಬುದು ಆದೇಶವಾಗಿ ಬರುತ್ತೆ ವರ್ಗದ ಎರಡನೆಯ ವರ್ಣಕ್ಕೆ ಅದೇ ವರ್ಗದ ಮೂರನೆಯ ಅಕ್ಷರ ಎನ್ನುವುದು ಆದೇಶವಾಗಿ ಬರುತ್ತೆ ತ ಥ ದ ಧ ಅಂತ ಬರ್ತದೆ ನೋಡಿ ಧ ವರ್ಣಕ್ಕೆ ಅಂದರೆ ಆ ವರ್ಗದ ನಾಲ್ಕನೇ ಅಕ್ಷರಕ್ಕೆ ಅದೇ ವರ್ಗದ ಮೂರನೇ ಅಕ್ಷರ ಎನ್ನುವುದು ಆದೇಶವಾಗಿ ಬರುತ್ತೆ ಸು ಧ ಯ ಉಪಾಸ್ಯ ಅಂತ ರೂಪ ಆಯಿತು ಇತಿ ಧಕಾರಸ್ಯ ಧಕಾರ ಅಂತ ಇದಿಷ್ಟು ಸೂತ್ರವನ್ನು ಅನಚಿಚ ಎಂಬ ಸೂತ್ರವನ್ನು ಝಲಾಂ ಜಶ್ ಝಶಿ ಎಂಬ ಸೂತ್ರವನ್ನು ಇದು ಎರಡು ಸೂತ್ರವನ್ನು ನಾವು ಮನನ ಮಾಡಿಕೊಂಡು ಬರೋಣ ಅಲ್ಲಿಗೆ ಇಲ್ಲಿಯವರೆಗಿನ ನಮ್ಮ ಬೆಳವಣಿಗೆಯಲ್ಲಿ ಸುಧೀ ಪ್ಲಸ್ ಉಪಾಸ್ಯಕಾರಕ್ಕೆ ಯಕಾರ ಬಂತು ಸು ಧ್ ಪ್ಲಸ್ ಉಪಾಸ್ಯ ಅಂತಾಯಿತು ಆ ಧಕಾರಕ್ಕೆ ದ್ವಿತ್ವ ಬಂತು ಸು ಧ ಉಪಾಸ್ಯ ಅಂತಾಯ್ತು ಮೊದಲನೇ ಧಕಾರಕ್ಕೆ ಧಕಾರ ಬಂತು ಸು ಧ ಧಯ್ ಪ್ಲಸ್ ಉಪಾಸ್ಯಹ ಅಂತಾಯ್ತು ಮುಂದೆ ಏನಾಗ್ತದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು